ಡ್ರೈವಿಂಗ್ ಕಲಿಯೋದಕ್ಕೆ ಅಂತ ಮನೆಯಿಂದ ಕಾರು ತೆಗೆದುಕೊಂಡು ಹೋಗಿದ್ದ ತಂದೆ ಮಗ ಕಾರು ಸಮೇತ ಬಾವಿಗೆ ಬಿದ್ದು ಮೃತಪಟ್ಟಿರುವಂತಹ ಒಂದು ದಾರುಣ ಘಟನೆ ಕೇರಳದ ಕಣ್ಣೂರಿನಲ್ಲಿ ನಡೆದಿದೆ. ಕಣ್ಣೂರಿನ ಆಳಕ್ಕೋಡ್ ನೆಲ್ಲಿಕುಂನಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಏನೋ ತಂದೆ ಮಾತು ಕುಟ್ಟಿ ಕಾರು ಬಿದ್ದ ಬಾವಿಯ ಆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಏನೋ ಈ ಒಂದು ದುರ್ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಅವರ ಮಗ ವಿನ್ಸಿ 18 ವರ್ಷ ಪ್ರಾಯದ ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಅಪಘಾತ ಸಂಭವಿಸಿದಾಗ ಚಾಲನೆ ಕಲಿಯಲು ವಿನ್ಸಿ ತನ್ನ ಕಾರನ್ನು ಮನೆಯಿಂದ ಹೊರಗೆ ತೆಗೆದುಕೊಂಡು ಹೋಗ್ತಾ ಇದ್ದ. ಕಾರು ನಿಯಂತ್ರಣ ತಪ್ಪಿ ಬಾವಿಗೆ ಬಿದ್ದಿದೆ. ತಳಿಪುರಂನಿಂದ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಇಬ್ಬರನ್ನು ಕೂಡ ಹೊರತೆಗೆದಿದ್ದಾರೆ. ಆದರೆ ತಂದೆ ಅದಾಗಲೇ ಏನು ಕಾರು ಬಾವಿಗೆ ಬಿದ್ದಿತ್ತು, ಆ ಘಟನಾ ಸ್ಥಳದಲ್ಲೇ ಮೃತಪಟ್ಟಿದ್ರು. ಏನು ಅವರ ಮಗ ವಿನ್ಸಿ 18 ಯುವಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಅಂದರೆ ಇಲ್ಲಿ ಅಪ್ಪ ಮಗನಿಗೆ ಕಾರು ಕಲಿಸೋದಕ್ಕೆ ಅಂತ ಏನು ಕಾರನ್ನು ಮನೆಯಿಂದ ತೆಗೆದುಕೊಂಡು ಹೋಗಿದ್ದರು. ಮಗನೇ ಡ್ರೈವ್ ಮಾಡ್ತಾ ಇದ್ದ. ಆದರೆ ಇಲ್ಲಿ ಮಗನ ನಿಯಂತ್ರಣ ತಪ್ಪಿ ಕಾರು ಬಾವಿಗೆ ಬಿದ್ದಿದೆ. ಬಾವಿಗೆ ಬಿದ್ದ ಹಿನ್ನೆಲೆಯಲ್ಲಿ ಇಬ್ಬರು ಕೂಡ ಮೃತಪಟ್ಟಂತಹ ಒಂದು ದಾರುಣ ಘಟನೆ ನಡೆದಿದೆ.